ಮಹಾರಾಣಿ ಕ್ಲಸ್ಟರ್ ಕಾಲೇಜಿನ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಪರೀಕ್ಷೆಯ ಫೀಸ್ ಹೆಚ್ಚಳ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಾವು ಹೆಚ್ಚು ಫೀಸ್ ಅನ್ನ ಕಟ್ಟಲ್ಲ ಅಂತ ವಿದ್ಯಾರ್ಥಿಗಳು ಇವತ್ತು ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇದ್ದಾರೆ. ಮಹಾರಾಣಿ ಕ್ಲಸ್ಟರ್ ಕಾಲೇಜಿನ ವಿದ್ಯಾರ್ಥಿಗಳು ಸಿಡಿದೆದ್ದಿದ್ದಾರೆ. ಪರೀಕ್ಷೆ ಫೀಸ್ ಹೆಚ್ಚಳ ಮಾಡಿದ್ದಾರೆ ಕಾಲೇಜಿನ ಆಡಳಿತ ಮಂಡಳಿ ಅಂತ ಹೇಳಿ ಅವರ ವಿರುದ್ಧ, ಆಡಳಿತ ಮಂಡಳಿಯ ವಿರುದ್ಧ ಇಲ್ಲಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ನಾವು ಹೆಚ್ಚು ಫೀಸ್ ಕಟ್ಟಲ್ಲ, ಇಷ್ಟು ದಿನ ಏನ್ ಫೀಸ್ ಕಟ್ತಾ ಇದ್ವೋ ಅದೇ ಫೀಸ್ ಅನ್ನ ಕಟ್ತೀವಿ ಅಂತ ಹೇಳಿ ವಿದ್ಯಾರ್ಥಿಗಳು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಹಾಗೆ ಪ್ರಾಧ್ಯಾಪಕರ ನಡುವೆ ಈ ಸಂದರ್ಭದಲ್ಲಿ ವಾಗ್ವಾದ ಕೂಡ ನಡೆದಿದೆ. ಬಿಕಾಂ ಬಿಬಿಎ ಹಾಗೆ ಬಿಎ ವಿದ್ಯಾರ್ಥಿಗಳು ಇಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇರೋದು. ಪರೀಕ್ಷೆಯ ಫೀಸ್ 1800 ರೂಪಾಯಿ ಇದೆ, ಅದನ್ನ 950 ರೂಪಾಯಿ ಮಾಡಬೇಕು. ಬೇರೆ ಕಾಲೇಜುಗಳಲ್ಲಿ 950 ಇದೆ, ಆದ್ರೆ ಇಲ್ಲಿ ಜಾಸ್ತಿ ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್. ಗುರು ಪೂರ್ಣಿಮೆಯ ದಿನವೇ ಕಾಲೇಜು ಪ್ರಾಧ್ಯಾಪಕರ ವಿರುದ್ಧ ಇದು ಪ್ರತಿಭಟನೆ ನಡೀತಾ ಇರೋದು. ಮಳೆಯನ್ನ ಕೂಡ ಲೆಕ್ಕಿಸದೆ ವಿದ್ಯಾರ್ಥಿಗಳು, ಜನ ಹೇಳ್ತಾರೆ ಟಿವಿ ಸೀರಿಯಲ್ ಮಾಡೋದೇ ಗೃಹಿಣಿಯರಿಗೋಸ್ಕರ ಅಂತ, ನೀವು ಅದನ್ನ ಬದಲಾಯಿಸಿ ಸಾಧಕ ಮಹಿಳೆಯರಿಂದ ಸಾಧನೆಯ ಪಾಠ ಕಲಿಯಿರಿ. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಹೋರಾಟವನ್ನು ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ಮಹಾರಾಣಿ ಕ್ಲಸ್ಟರ್ ಕಾಲೇಜಿನ ವಿದ್ಯಾರ್ಥಿಗಳು ಕಾಲೇಜು ಫೀಸ್ ಅನ್ನ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿ ಹೋರಾಟವನ್ನು ನಡೆಸ್ತಾ ಇರೋದು. ಫಸ್ಟ್ ಇಯರು ಎಕ್ಸಾಮಿನೇಷನ್ ಫೀಸನ್ನು ಒಂದು ಕಮಿಟಿ ಮಾಡಿ ಸೈಂಟಿಫಿಕ್ ಆಗಿ ವಿಶ್ವವಿದ್ಯಾಲಯದ ಉಪಕುಲಪತಿಗಳು, ರಿಜಿಸ್ಟ್ರಾರ್ಗಳು ಮತ್ತು ಉಳಿದ ಪ್ರಿನ್ಸಿಪಾಲ್ಗಳು, ಎಚ್ ಓ ಡಿಗಳು ಸೇರಿಕೊಂಡು ಒಂದು ಫೀಸನ್ನ ಫಿಕ್ಸ್ ಮಾಡಿದ್ವಿ. ಇದು ಹೊಸ ಯೂನಿವರ್ಸಿಟಿ, ಹೊಸ ಯೂನಿವರ್ಸಿಟಿನಲ್ಲಿ ಫಂಡ್ಗಳದ್ದು ಭಾಳ ಶಾರ್ಟೇಜ್ಗಳಿದೆ. ನಾವೇ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಒಂದು ಸೈಂಟಿಫಿಕ್ ಆಗಿ ಫಿಕ್ಸ್ ಮಾಡಿದ್ವಿ. ಆ ಫೀಸ್ಗಿಂತ 1 ರೂಪಾಯಿನೂ ಜಾಸ್ತಿ ಮಾಡಿಲ್ಲ ಈ ವರ್ಷ. ಆ ಫೀಸಲ್ಲೂ ಕಡಿಮೆ ಮಾಡಿ ಅಂದ್ಬಿಟ್ಟು ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ. ಮತ್ತು ಮಾರ್ಕ್ಸ್ ಕಾರ್ಡ್ಗಳು ಬಂದಿಲ್ಲ, ರಿಸಲ್ಟ್ಸ್ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಆ ರಿಸಲ್ಟ್ಸು ಮತ್ತು ಮಾರ್ಕ್ಸ್ ಕಾರ್ಡ್ಗಳು ಎಲ್ಲ ರೆಡಿ ಇದೆ. ಕೆಲವು ವಿದ್ಯಾರ್ಥಿನಿಯರು ಏನು ಮಾಡಿದ್ದಾರೆ, ಎಕ್ಸಾಮಿನೇಷನ್ ಫೀಸ್ ಕಟ್ಟಿಲ್ಲದೇ ಇರೋರು ಆ ರಸೀಟನ್ನು ತಂದು ಪ್ರೊಡ್ಯೂಸ್ ಮಾಡ್ತಾ ಇಲ್ಲ. ಆ ರಸೀಟನ್ನು ಪ್ರೊಡ್ಯೂಸ್ ಮಾಡಿ ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳ ಕೊಡ್ತೀವಿ ಅಂತ. ಆ ಕೊರೋನಾ ಟೈಮಲ್ಲಿ ಏನಾಗಿದೆ, ಭಾಳಷ್ಟು ಜನ ಎಕ್ಸಾಮಿನೇಷನ್ ಫೀಸನ್ನು ಕಟ್ಟಿಲ್ಲ ವಿದ್ಯಾರ್ಥಿಗಳು. ಎಕ್ಸಾಮ್ ಫೀಸ್ ಕಟ್ಟದೆ ಹೋದರೆ ಅವ್ರಿಗೆ ನಾವು ಮಾರ್ಕ್ಸ್ ಕಾರ್ಡ್ ಕೊಡೋದು, ರಿಸಲ್ಟ್ ಕೊಡೋದು ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ರಿಸಲ್ಟ್ ಕೊಡಬೇಕಾದ್ರೆ, ಮಾರ್ಕ್ಸ್ ಕಾರ್ಡ್ ಕೊಡಬೇಕಾದ್ರೆ ನೀವು ರಸೀದಿ ತಂದು ಕೊಡಿ. ಆ ರಸೀದಿ ಇಲ್ಲದೆ ಇದ್ದವರು ಈ ರೀತಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಫೀಸ್ ಕಡಿಮೆ ಮಾಡಿ ಅಂತ ಕೇಳೋದಕ್ಕೆ ಪ್ರೊಟೆಸ್ಟ್ ನಡೆಸ್ತಾ ಇರೋದು ನಾವು. ನಾವೆಷ್ಟು ಕೇಳ್ಕೊಂಡು ಬೆಳಗ್ಗೆಯಿಂದ ಬಂದು ನಿಂತಿದ್ದೀವಿ, ಮಧ್ಯಾಹ್ನ ಬಂದಿದ್ದಾರೆ ವಿ ಸಿ ಅವರು. ಅವ್ರಿಗೆ ಟೈಮ್ ಸೆನ್ಸ್ ಇಲ್ವಾ? ನಮಗೆ ಟೈಮ್ ಸೆನ್ಸ್ ಕೇಳ್ತಾರಲ್ಲ, ಅವ್ರಿಗಿದೆಯಾ? ನಾವು ಬೆಳಗ್ಗೆಯಿಂದ ನಿಂತ್ಕೊಂಡಿದ್ದೀವಿ, 50 ರೂಪಾಯಿ ಕಡಿಮೆ ಮಾಡ್ತೀವಿ, 100 ರೂಪಾಯಿ ಕಡಿಮೆ ಮಾಡ್ತೀವಿ ಅಂತ ಬರ್ತಿದ್ದಾರೆ. 50 ರೂಪಾಯಿ 100 ರೂಪಾಯಿ ಕಡಿಮೆ ನಮಗೆ ಕಡಿಮೆ ಆಗೋದಿಲ್ಲ. ನಾವು ಬಂದಿರೋದು ಬಡವರು ಅಂತ ಸೇರ್ಕೊಂಡಿರೋದು. ಬಡವ್ರಿಗೆ ಗೌರ್ಮೆಂಟ್ ಕಾಲೇಜಲ್ಲಿ ಇಷ್ಟ ಆಗುತ್ತೆ, ಪ್ರೈವೇಟಲ್ಲೇ ಓದ್ಬೋದಲ್ವಾ ನಾವು? ನಾವು ಅಷ್ಟು ಫೀಸ್ ಕಟ್ಟೋ ಕೆಪಬಿಲಿಟಿ ಇದೆ ಅಂದರೆ ಪ್ರೈವೇಟ್ಗೆ ಹೋಗ್ತೀರಿ, ಗೌರ್ಮೆಂಟ್ಗೆ ಏನಕ್ಕೆ ಬರಬೇಕು? ಅದರಿಂದ ಪ್ರೊಟೆಸ್ಟ್ ನಡೆಸ್ತಾ ಇದ್ರೆ ಹೊರಗಡೆನೆ ಬರ್ತಿಲ್ಲ, ಒಳಗಡೆ ನಿಂತ್ಕೊಂಡು ಕನ್ವಿನ್ಸ್ ಮಾಡಿಕೊಂಡು ಹೋಗ್ತಾನೆ ಇದ್ದಾರೆ. 6 ಸೆಮ್ಮು ಇನ್ನೊಂದು ತಿಂಗಳಿದೆ, ಒಂದು ಸೆಮ್ಮಿಗೆ ಇನ್ನೊಂದು ತಿಂಗಳಿದೆ, ಒಂದು ಸೆಮ್ಮಿಗೆ ಮುಗಿಸ 5 ಸೆಮ್ಮದು ರಿಸಲ್ಟ್ ಬಿಟ್ಟು ಬನ್ನಿ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾತಿ. ಸ್ವಾತಿ, ಈಗ ಮಹಾರಾಣಿ ಕ್ಲಸ್ಟರ್ ಕಾಲೇಜಲ್ಲಿ ವಿದ್ಯಾರ್ಥಿಗಳು ಹೋರಾಟ ನಡೆಸ್ತಾ ಇದ್ದಾರೆ. ಆ್ಯಕ್ಚುಲಾಗಿ ಇಲ್ಲಿ ಒಂದು ಕಡೆ ವಿದ್ಯಾರ್ಥಿಗಳ ವರ್ಷನೇ ಒಂಥರ ಆದರೆ ಪ್ರಿನ್ಸಿಪಲ್ ವರ್ಷನೇ ಒಂಥರ ಇದೆ. ಎಕ್ಸಾಕ್ಟಾಗಿ ಏನು ವಿಚಾರ ಶ್ರುತಿ? ಮಹಾರಾಣಿ ಕ್ಲಸ್ಟರ್ ವಿವಿ ಅಂತ ಹೇಳಿ ಹೊಸದಾಗಿ ಇದು ಸ್ಥಾಪನೆ ಆಗಿರುವಂತಹ ವಿವಿ. ಇಷ್ಟು ದಿನ ಬೆಂಗಳೂರು ಯೂನಿವರ್ಸಿಟಿ ಅಡಿಯಲ್ಲಿ ಮಹಾರಾಣಿ ಕಾಲೇಜ್ ಇರ್ತಾ ಇತ್ತು, ಈಗ ಕ್ಲಸ್ಟರ್ ಅಂತ ಹೇಳಿ ಸಪರೇಟ್ ಯೂನಿವರ್ಸಿಟಿ ಮಾಡ್ಕೊಂಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಬೆಂಗಳೂರು ವಿವಿ ಅಡಿಯಲ್ಲಿ ಬರುವಂತಹ ಫೀಸ್ಗೂ ಮತ್ತು ಇಲ್ಲಿ ಕ್ಲಸ್ಟರ್ ವಿವಿಯಲ್ಲಿ ಇರುವಂತಹ ಫೀಸ್ಗೂ ಕೂಡ ಆಲ್ಮೋಸ್ಟ್ 1000 ರೂಪಾಯಿ ವ್ಯತ್ಯಾಸ ಇದೆ. ಸೊ ಇಲ್ಲಿ ವಿದ್ಯಾರ್ಥಿಗಳು ಹೇಳ್ತಾ ಇರುವಂತದ್ದು ಒಂದೇ, ನಾವು ಕಾಲೇಜ್ಗೆ, ಯಾರು ಸರ್ಕಾರಿ ಕಾಲೇಜ್ಗೆ ಸೇರ್ಕೊಳ್ತೀವಿ ನಾವೆಲ್ಲರೂ ಕೂಡ ಬಡವರು. ಸೊ ಹೀಗಾಗಿ ನಾವು 3-4 ಸಾವಿರ ರೂಪಾಯಿ ಪ್ರತಿ ಸಲ ಎಕ್ಸಾಮ್ ಫೀಸ್ ಕಟ್ತಿ ಅಂತಂದ್ರೆ ನಾವು ಅಷ್ಟು ಕಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ನಮ್ಗೆ ಕಡಿಮೆ ಮಾಡ್ಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಿದ್ದಾರೆ.
ಮತ್ತೊಂದು ಕಡೆ ವಿದ್ಯಾರ್ಥಿಗಳ ಆರೋಪ ಏನು ಅಂತಂದ್ರೆ, ಈ ಯೂನಿವರ್ಸಿಟಿ ಅವರು ಬೇಕು ಬೇಕು ಅಂತ ಹೇಳಿ ವಿದ್ಯಾರ್ಥಿಗಳನ್ನ ಫೇಲ್ ಮಾಡುವಂತದ್ದು ಅಥವಾ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಕರೆಕ್ಷನ್ಸ್ ಅನ್ನ ಮಾಡಿ ಬೇಕು ಅಂತ ದುಡ್ಡನ್ನ ಕೀಳ್ತಿದ್ದಾರೆ. ಸೊ ಇದೆಲ್ಲವೂ ಕೂಡ ಸರಿಯಲ್ಲ ಅಂತ ಹೇಳಿ ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ. ಸೊ ಈ ಎಕ್ಸಾಮ್ ಫೀಸ್ ಅನ್ನ ಕಡಿಮೆ ಮಾಡೋವರೆಗೂ ಕೂಡ ಎಕ್ಸಾಮ್ ಡೇಟ್ ಅನ್ನ ಅನೌನ್ಸ್ ಮಾಡಬಾರ್ದು, ಜೊತೆಗೆ ನಾವು ಫೀಸ್ ಕೂಡ ಕಟ್ಟಲ್ಲ ಅಂತ ಹೇಳಿದ್ದಾರೆ. ಸದ್ಯ ಅಲ್ಲಿ ಕ್ಲಸ್ಟರ್ ವಿವಿ ಯೂನಿವರ್ಸಿಟಿಯ ವಿಸಿ ಮಾತಾಡೋದಕ್ಕೆ ರೆಡಿ ಇಲ್ಲ, ಆದ್ರೆ ಪ್ರಿನ್ಸಿಪಲ್ ಇನ್ನು 3 ದಿನದ ಒಳಗಡೆ ಆಲ್ಮೋಸ್ಟ್ 400 ರೂಪಾಯಿ ಕಡಿಮೆ ಮಾಡೋದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ. ಒಂದು ವೇಳೆ ಕಡಿಮೆ ಮಾಡಿಲ್ಲ ಅಂತಂದ್ರೆ ಮತ್ತೆ ಪ್ರೊಟೆಸ್ಟ್ ಅನ್ನ ಮಾಡ್ತೀವಿ ಅಂತ ಹೇಳಿ ಕೂಡ ಸ್ಟೂಡೆಂಟ್ಸ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ತಮ್ಮೆಲ್ಲ ಮಾಹಿತಿಗಾಗಿ. ನಿಮ್ಮ ಫ್ರೀ ಟೈಮ್ ಅನ್ನ ATM ಮಾಡ್ಕೊಳ್ಳಿ, ಮನೆಯಿಂದಲೇ ಇಂಡಸ್ಟ್ರಿ ಶುರು ಮಾಡಿ, ನಿಮ್ಮ ಕಿಚನ್ ನಿಮ್ಮ ಫ್ಯಾಕ್ಟರಿ. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.